ಮಾಳಿ ಸಮುದಾಯದ ನಡೆ ಮುಗಳಕೋಡ್ ಪಟ್ಟಣದ ಕಡೆ ಡಿಸೆಂಬರ್ 26 ಕ್ಕೆ ಮುಗಳಕೋಡ್ ಪಟ್ಟಣದಲ್ಲಿ ವಿಜೃಂಭಿಸಲಿರುವ ಮಾಳಿ ಸಮಾಜದ ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಇದೇ ಡಿಸೆಂಬರ್ 26 ಕ್ಕೆ ಮುಗಳಕೋಡದಲ್ಲಿ ಜರುಗುತ್ತಿರುವ ರಾಜ್ಯ ಮಟ್ಟದ ಬೃಹತ್ ಮಾಳಿ ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಮಿಸಲಿದ್ದಾರೆ ಎಂದು ಅಖಿಲ ಕರ್ನಾಟಕ ಮಾಳಿ ಸಮಾಜದ ನಿಯೋಗದ ಅಧ್ಯಕ್ಷ ಡಾಕ್ಟರ್ ಸಿಬಿ ಕೊಲಿಗೋಡ್ ಹೇಳಿದರು ಮುಗಳಕೋಡ್ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಮಹಾವಿದ್ಯಾಲಯದ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ ಅವರು ಮಾತನಾಡುತ್ತಿದ್ದರು ಕಲಬುರ್ಗಿಯಲ್ಲಿ ಜರುಗಿದ ಮಾಳಿ ಮಾಲ್ಗಾರ್ ಸಮ್ಮೇಳನದ ನಂತರ ಸುದೀರ್ಘ 33 ವರ್ಷಗಳ ಬಳಿಕ ಮತ್ತೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ್ ಪಟ್ಟಣದಲ್ಲಿ ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿರುವ ಮಾಳಿ ಮಾಲ್ಗಾರ್ ಬೃಹತ್ ಸಮ್ಮೇಳನ ಇದಾಗಿದೆ ಎಂದರು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಾಗಿ ಬೃಹತ್ ವೇದಿಕೆ ಪಾರ್ಕಿಂಗ್ ವ್ಯವಸ್ಥೆ ಊಟದ ವ್ಯವಸ್ಥೆ ದವಸಧಾನ್ಯಗಳ ಸಂಗ್ರಹಣೆ ಸೇರಿದಂತೆ ಎಲ್ಲಾ ಕೆಲಸಗಳು ಅಚ್ಚುಕಟ್ಟಾಗಿ ನಡೆಯುತ್ತಿವೆ ಮುಖ್ಯಮಂತ್ರಿಗಳು ನಮಗೆ ನೀಡಿರುವ ಭರವಸೆಯಂತೆ ನಮ್ಮ ಪ್ರಮುಖ ಬೇಡಿಕೆಯಾಗಿರುವ ಮಾಳಿ ಮಾಲಕಾರ್ ಸಮಾಜಕ್ಕೆ ನಿಗಮ ಮಂಡಳಿಯನ್ನು ಸ್ಥಾಪಿಸುವುದಲ್ಲದೆ ಸಮುದಾಯ ಭವನ ವಿದ್ಯಾರ್ಥಿ ನಿಲಯ ಸೇರಿದಂತೆ ಇನ್ನೂ ಹಲವು ಸೌಲಭ್ಯಗಳನ್ನು ನಮಗೆ ಒದಗಿಸಲಿದ್ದಾರೆ ಎಂಬ ನಿರೀಕ್ಷೆಯಲ್ಲಿ ಇದ್ದೇವೆ ಮುಖ್ಯಮಂತ್ರಿಗಳು ಅಧಿವೇಶನದ ಒತ್ತಡದಲ್ಲಿರೋದ್ರಿಂದ ಸಮಯದ ಅಭಾವದಿಂದ ಕೆಲವೊಂದು ಪಕ್ಷದ ನಾಯಕರುಗಳನ್ನು ಕರೆಯಲು ಸಾಧ್ಯವಾಗಿಲ್ಲ ಇನ್ನೊಮ್ಮೆ ಎಲ್ಲರನ್ನು ಆಹ್ವಾನಿಸಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳುತ್ತೇವೆ ಎಂದರು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಕುಡಚಿ ಶಾಸಕ ಪಿ ರಾಜೀವ್ ಮಾತನಾಡಿ ಶೈಕ್ಷಣಿಕ ಕ್ರಾಂತಿ ಮಾಡಿದ ಜ್ಞಾನ ಜ್ಯೋತಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಎಂಬ ಆದರ್ಶ ದಂಪತಿಗಳನ್ನು ಸಮಾಜಕ್ಕೆ ಬಳುವಳಿಯಾಗಿ ನೀಡಿರುವ ಮಾಳಿ ಸಮುದಾಯವು ಹಲವಾರು ವರ್ಷಗಳಿಂದ ತುಳಿತಕ್ಕೊಳಗಾಗಿದ್ದು ಮಾಳಿ ಮಾಲ್ಕಾರ್ ಸಮುದಾಯದ ಏಳಿಗೆಗಾಗಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ಕಾಳಜಿಯನ್ನು ಹೊಂದಿದ್ದು ಈ ಸಮುದಾಯದ ಒಳಿತಿಗಾಗಿ ವಿಶೇಷವಾದ ಯೋಜನೆಗಳನ್ನು ಜಾರಿ ಮಾಡುವ ನಿರೀಕ್ಷೆ ನನಗೂ ಇದೆ ಅಖಿಲ ಕರ್ನಾಟಕ ಮಾಳಿ ಮಾಲ್ಕಾರ್ ಸಮುದಾಯದ ನಿಯೋಗದ ಅಧ್ಯಕ್ಷರಾದ ಡಾಕ್ಟರ್ ಸಿಬಿ ಕುಲಿಗೋಡ್ ಅವರ ಮೇಲ್ವಿಚಾರಣೆಯಲ್ಲಿ ಕಾರ್ಯಕ್ರಮದ ತಯಾರಿ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತಿದೆ ಎಂದರು ಮಾಳಿ ಮಾಲ್ಗಾರ್ ಸಮಾಜದ ನಿಯೋಗದ ಅಧ್ಯಕ್ಷ ಡಾಕ್ಟರ್ ಸಿಬಿ ಕುಲಿಗೋಡ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿರುವ ಕಾರ್ಯಕ್ರಮದಲ್ಲಿ ಮುಗಳಕೋಡ್ ಜಡಗಾಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ನೆರವೇರಿಸಲಿದ್ದು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಜ್ಯೋತಿ ಪ್ರಜ್ವಲನೆ ಮಾಡಲಿದ್ದಾರೆ ಮಾಳಿ ಮಾಲ್ಗಾರ್ ಸಮಾಜದ ಸಂಘಟನೆಯ ಪ್ರೇರಣಾ ಶಕ್ತಿಗಳಾದ ಪಿ ರಾಜೀವ್ ಕುಡಚಿ ಶಾಸಕರು ಹಾಗೂ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಬಾಲಚಂದ್ರ ಜಾರಕಿಹೊಳಿ ಶಾಸಕರು ಮತ್ತು ಅಧ್ಯಕ್ಷರು ಕೆಎಂಎಫ್ ಬೆಂಗಳೂರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಲಸಂಪನ್ಮೂಲ ಸಚಿವ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೋವಿಂದ ಎಂ ಕಾರಜೋಳ್ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಸಚಿವ ಕೋಟಾ ಶ್ರೀನಿವಾಸ್ ಪೂಜೇರಿ ಮುಜರಾಯಿ ಸಚಿವೆ ಶಶಿಕಲಾ ಜೊಲ್ಲೆ ಗೋಕಾಕ್ ಶಾಸಕ ಹಾಗೂ ಮಾಜಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಚಿಕ್ಕೋಡಿ ಸಂಸದ ಅನ್ನಸಾಹೇಬ್ ಜೊಲ್ಲೆ ಬೆಳಗಾವಿ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿ ಸಂಸದೆ ಮಂಗಳ ಅಂಗಡಿ ಕೊಳಗೇರಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರಾದ ಮಹೇಶ್ ಕುಮಟಳ್ಳಿ ಸೇರಿದಂತೆ ಶಾಸಕರು ಸಂಸದರು ಎಲ್ಲ ಗಣ್ಯಮಾನ್ಯರು ಹಾಗೂ ಮಾಳಿ ಮಾಲಕಾರ್ ಸಮುದಾಯದ ಎಲ್ಲ ಜಿಲ್ಲೆಯ ಬಂಧು ಬಾಂಧವರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದಲ್ಲಿ ಒಟ್ಟು 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಕೋವಿಡ್ ರೂಪಾಂತರಿ ವೈರಸ್ ಭೀತಿ ಇರುವುದರಿಂದ ಹೆಚ್ಚಿನ ಜಾಗೃತಿ ವಹಿಸಬೇಕಿರುವ ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ತುಂಬಾ ಪ್ರಮುಖವಾಗಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಬಿ ಕುಲಿಗೋಡ್ ಡಾಕ್ಟರ್ ವಿಎಸ್ ಮಾಳಿ ಶಾಸಕ ಪಿ ರಾಜೀವ್ ಮಾಲ್ಗಾರ್ ಸಮುದಾಯದ ರಾಜ್ಯಾಧ್ಯಕ್ಷ ಕಾಡು ಮಾಳಿ ತಹಶೀಲ್ದಾರ್ ಆರ್ ಎಚ್ ಭಗವಾನ್ ಡಿವೈಎಸ್ಪಿ ಶ್ರೀಪಾದ್ ಜಲ್ದೆ ಹಾರುಗೇರಿ ಸಿಪಿಐ ರವಿಚಂದ್ರ ಬಡಫಕೀರಪ್ಪನವರ್ ಕ್ರೈಂ ವಿಭಾಗದ ಪಿಎಸ್ಐ ಆರ್ ಆರ್ ಕಂಗನೊಳ್ಳಿ ಗೋಪಾಲ್ ಯಡವನ್ನವರ್ ಮಹಾದೇವ್ ತೇರ್ದಾಳ್ ಶಿವಪ್ಪ ಹಳ್ಳೂರ್ ಸಂಜಯ್ ಕುಲಿಗೋಡ್ ಶಿವಪುತ್ರ ಯಡವನ್ನವರ್ ಗಿರೀಶ್ ಬುಟಾಳಿ ಯಲ್ಲಾಲಿಂಗ ಮುಧೋಳ್ ಪುರಸಭೆ ಸದಸ್ಯ ರಮೇಶ್ ಯಡವನ್ನವರ್ ಮಲ್ಲು ಬಾಳಿಕಾಯಿ ಮುರಿಯಪ್ಪ ಮಾಲ್ಕರ್ ಸಂತೋಷ್ ಬಡಕಂಬಿ ಅಶೋಕ ಹೆಗ್ಗನವರ್ ಬಸವರಾಜ್ ಬಂಬಲ್ವಾಡ್ ಪರಪ್ಪ ಕುಲಿಗೋಡ್ ಕಿರಣ್ ಮಾಳಿ ಇತರರು ಹಾಜರಿದ್ದರು ಡಿಸೆಂಬರ್ದಲ್ಲಿ ನಮ್ಮ ಅಖಿಲ ಕರ್ನಾಟಕ ಮಾಳಿ ಸಮಾಜದ ಸಮಾವೇಶಕ್ಕೆ ಆಗಮಿಸುತ್ತಿರುವ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಎರ್ ಬಸವರಾಜ ಬೊಮ್ಮಾಯಿ ಅವರು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮ್ಮೇಳನ ಉದ್ದೇಶಿಸಿ ಮಾತನಾಡಲು ಬರ್ತಿದ್ದಾರೆ ನಮ್ಮ ಅಖಿಲ ಕರ್ನಾಟಕದಲ್ಲಿ 8 ಜಿಲ್ಲೆಯೊಳಗೆ ನಾವು ಹೆಚ್ಚಿದ್ದು ಯಾರೇ ಮಾಳಿ ಸಮಾಜದವರು ಅಂದಾಜು ನಾವು 35-40 ಲಕ್ಷ ಅಲ್ಲ ಇನ್ನು ಕೆಲವು ಬೇಡಿಕೆಗಳದಾವೆ ನಮ್ಮ ಏನಪ್ಪ ಅಂದ್ರೆ ಜಿಲ್ಲಾಕ್ಕೂ ಒಂದು ನಮ್ಮದ ಅದ ಬಾಲಕ್ಕಾಗದ್ದು ಬಾಲಿಕೆಯಾದ ಒಂದು ಹಾಸ್ಟೆಲ್ಗಳು ಮಾಡಬೇಕು ಒಂದು ಮಂಗಲ ಕಾರ್ಯಗಳು ಮಾಡಬೇಕು ತಾಲೂಕು ಮಟ್ಟದಾಗ ನಮ್ಮ ಮಾಲ್ಗಾರ್ ಸಮಾಜದ ಒಂದು ಕೆಲವು ಏನು ಮಾಡಬೇಕ್ರಿ ಒಂದು ಸಮುದಾಯ ಭವನಗಳು ಕೊಡಬೇಕು ಇನ್ನೂ ಅನೇಕ ಬೇಡಿಕೆಗಳದಾವೆ ಆದ್ರೂ ಮೇನ್ ಬೇಡಿಕೆ ಅದಂತೆ ನಿಗಮ ಮಾಡಿಕೊಟ್ರಂದ್ರೆ ಇದರೆಲ್ಲ ಹೊಟ್ಟಾಗಿ ಬರ್ತಾವೆ ಅಂತ ಹೇಳಿಕೆಯಿಂದ ನಮ್ಮ ಅಮೌಂಟ್ ಹಚ್ಚಿ ಅದನ್ನು ಆಶ್ವಾಸನೆ ಕೊಟ್ಟಾರ ಅವ್ರು ಬರಲಿಕ್ಕೆ ಇಟ್ಟಾರ ಸಮಾವೇಶಕ್ಕೆ ನಮ್ಮದು 1 ಲಕ್ಷ ಮೇಲೆ ಜನ ಕೊಡ್ತೇವೆ
ಸಮಯ ಆಗ್ತಾ 1 ಲಕ್ಷ ಜನ ಬರಕತ್ತೆ ಸರ್ ಈ ಸುದೀರ್ಘವಾಗಿ 32 33 ವರ್ಷಗಳ ನಂತರ ಎರಡನೇ ಬಾರಿಗೆ ಮಾಡಿ ಹೌದು 33 ನೇ ವರ್ಷದ ನಂತರ ನಿಯೋಗದ ಅಧ್ಯಕ್ಷರಾಗಿದ್ದೀರಿ ನಿಯೋಗದ ಅಧ್ಯಕ್ಷ ಮಾಡಬೇಕಾದ್ರೆ ತಮಗೆ ಆದಂತ ಅನುಭವ ನಮಗೆ ಆದಬೇಕು ಅನುಭವ ತಂದ್ರ ಏನಾಗಿತ್ತು ಅಂದ್ರೆ ನಿಮಗೆ ಗೊತ್ತಾಯ್ತಿರಲ್ಲ ನಮ್ಮಲ್ಲಿ ಇಬ್ಬರು ಮೂರು ಮಂದಿ ಅಧ್ಯಕ್ಷರು ಏನು ನಮ್ಮಲ್ಲಿ ಒಳ್ಳೆ ಸಂಘಟನೆ ಕಡಿಮೆ ಇತ್ತು ನಾವು ಏನು ಮಾಡ್ನೆ ಎಲ್ಲರೂ ಕೂಡ್ಕೊಂಡು ಕಿಸಿಂದ ಎಲ್ಲ ಅಧ್ಯಕ್ಷರು ಬರ್ರಿ ನಮ್ಮ ಸಂಘಟನೆ ಮಾಡಿ ಸರ್ಕಾರ ಮುಂದೆ ಹಾದಿ ಬಂದ್ರೆ ನಮ್ಮ ಶಕ್ತಿ ತೋರಿಸೋ ಸಲುವಾಗಿ ಎಲ್ಲರೂ ಸಹಕಾರ ಮಾಡ್ಯಾರೋ ಏನ್ರಿ ಅದ್ರ ನಾವು ಶಕ್ತಿ ತೋರಿಸಾಕ ನಮ್ಮ ಒಂದು ಲಕ್ಷಕ್ಕಿಂತ ಜನ ಹೆಚ್ಚಿಕೊಂಡ್ರೆ ಈಗ ನಮ್ಮ ಕ್ಯಾಟಗರಿ ವಿಚಾರ ಮಾಡೋದು ಯಾಕಂದ್ರೆ ಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಡ್ತು ಅಂದ್ರ ಏನು ಅದು ನಾವು ಈಗಾಗಲೇ ಅದನ್ನು ನಾವು ಇದನ್ನು ಮಾಡೋದು ಬೇಡ ನಾವು ಕೂಡ್ರಿ ಸಮ್ಮೇಳನ ಮಾಡಕ್ಕೆ ಅವರ ಹಚ್ಚಾರ ಇದನ್ನು ತಿಳ್ಕೊಳ್ರಿ ಮೊದಲ ಸಮ್ಮೇಳನ ಮಾಡ್ರಿ ಮೂರು ಸಲ ಹೇಳ್ಯಾರ ಅವರು ಸಮ್ಮೇಳನ ಮಾಡ್ರಿ ನಿಮಗೆ ಏನು ಬೇಡಿಕೆ ಅದಾವೆ ನನಗೆ ಗೊತ್ತಾಗೈತಿ ನಿಮ್ಮಲ್ಲಿ ಬಡವರು ಭಾಳದಾರ ಏನು ನಮ್ಮ ಶಿಕ್ಷಣ ಏನು ರೀ ಅದು ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಏನು ನಮ್ಮ ಮಂದಿ ಏನಂತ ಭಾಳ ಹಿಂದೈತಿ ಆರ್ಥಿಕವಾಗಿ ನೀವು ಅದನ್ನು ನಾವು ಮಾಡೋದು ನನಗೆ ಗೊತ್ತಾಗೈತಿಪ್ಪ ನಾವು ಮಾಡ್ತಂತ ಹೇಳ್ಯಾರ ಈಗ ಅದಕ್ಕೆ ಅನುಕೂಲ ಯಾರು ಮಾಡಿಕೊಡೋರ್ದ್ರೆ ಅವ್ರ ಕಡೆ ಐತಿ ಇದ್ರು ನಾವು ಪಾರ್ಟಿ ಮೇಲೆ ಕರೆಯಕತ್ತಿಲ್ಲ ಅನುಕೂಲ ಮಾಡಕತ್ತಾರ ಮುಖ್ಯಮಂತ್ರಿ ನಾವು ಹೋದಾಗ ತೊಂದರೆ ಮಾಡ್ಯಾನ ನಿಮ್ಮ ಬೇಡಿಕೆ ಎಲ್ಲ ಕೊಡ್ತಾನೋ ಮಾಡ್ರಿ ಬಿ ಕುಲಗೂಡ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನಮ್ಮ ಮೂಲ ಬೇಡಿಕೆ ಏನಪ್ಪ ಅಂತಂದ್ರೆ ನಮ್ಮ ಸಮುದಾಯ ಸುಮಾರು 70% ಗಿಂತ ಹೆಚ್ಚೇ ಇರ್ಬೋದು ಮೂಲ ಕಸುಬಾದಂಥ ಒಕ್ಕಲ್ತನ ಅಂದ್ರೆ ಕಾಯಿಪಲ್ಯ ಬೆಳೆಯೋದು ಹಣ್ಣು ಹಂಪಲು ಬೆಳೆಯೋದು ಅದನ್ನು ತೊಗೊಂಡು ಬಂದು ಹೆಣ್ಮಕ್ಳು ಮಾರುವಂಥ ಪರಿಸ್ಥಿತಿ ನಮಗೆ ಈ ಕಸುಬಿಗೋಸ್ಕರ ನಮ್ಮದೇ ಆದಂಥ ಒಂದು ಪ್ರತ್ಯೇಕ ನಿಗಮ ಸ್ಥಾಪನೆ ಆಗಬೇಕು ಅಂತ ಹೇಳ್ತಿದ್ದು ನಮ್ಮ ಬೇಡಿಕೆ ಮೂಲ ಬೇಡಿಕೆ ಆಗಿದೆ ಜೊತೆಗೆ ಏನಾಗಿತ್ತು ಅಂದರೆ ಇವತ್ತು ಪ್ರವರ್ಗ 2A ಒಳಗೆ 1993 ನಮ್ಗೆ ಕೊಟ್ಟ ನಂತರ ಇವತ್ತು ಸ್ವಲ್ಪ ಮಟ್ಟಿಗೆ ಆದರೂ ನಮ್ಮ ಯುವಕರು ಜಾಬ್ಗೆ ಆಗ್ತಾರೆ ಆದರೆ ಕೊಡುವಂಥ ಸರ್ಟಿಫಿಕೇಟ್ ಒಳಗೆ ಸ್ವಲ್ಪ ಭಾಳಷ್ಟು ಲೋಪದೋಷಗಳು ಇರುವುದರಿಂದ ಅಥವಾ ಏನಾಗಿದೆ ಅಂದರೆ ಪ್ರವರ್ಗ 2A ಕೊಟ್ಟ ಮೇಲೆ ಅಂದರೆ ಅದಕ್ಕಿಂತ ಮೊದಲು ನಿಮ್ಮ ತಂದೆ ತಾಯಿಯವರ ಸರ್ಟಿಫಿಕೇಟ್ ತೊಗೊಂಬರಿ ಅಂದ್ರೆ ಅದು ಎಲ್ಲ ಲಿಂಗಾಯತ ತಿರ್ತಾವೆ ಆ ಸಮಸ್ಯೆಯನ್ನು ಹಿಡಿದು ಸಿಂಧುತ್ವ ಕೊಡುವಂಥ ಸಮಯದೊಳಗೆ ನಮ್ಮ ಸಮಾಜದ ಯುವಕರಿಗೆ ನೌಕರಿ ಸಿಕ್ಕಂಥ ಸಮಯದೊಳಗೆ ಸಿಂಧುತ್ವ ಪ್ರಮಾಣ ಕೊಡ್ಲಾಕೆ ಭಾಳಷ್ಟು ಕಷ್ಟವನ್ನು ಮಾಡಿದ್ದಾರೆ ಇದರಲ್ಲಿ ಎಷ್ಟೋ ಜನ ನಮ್ಮ ಯುವಕ ಯುವತಿಯರು ತಮ್ಮ ನೌಕರಿಯನ್ನು ಕಳ್ಕೊಂಡ್ರೆ ಆ ಒಂದು ಕ್ಲಿಯರ್ ಆಗಬೇಕಾಗಿತ್ತು ನಮಗೇನಪ್ಪ ಅಂತಂದ್ರೆ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿರುವಂಥವರು ಇಲ್ಲಿಯವರೆಗೆ ಬಹಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಹಳಷ್ಟು ಕಡೆಗಣಿಸಲ್ಪಟ್ಟಂತಹ ಸಮುದಾಯ ಮಾಳಿ ಸಮುದಾಯ ಆಗಿತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಈ ಸಮುದಾಯದ ಏಳಿಗೆಗೆ ಮತ್ತು ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ ನನಗಿದೆ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗಮಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ಮುಗಳಕೋಡಕ್ಕೆ ಇಲ್ಲಿ ನಡೀತಾ ಇರುವಂತಹ ಈ ಸಮಾವೇಶಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ ಡಾಕ್ಟರ್ ಸಿ ಬಿ ಕುಲಗೂಡ ಅವರು ಪ್ರಮುಖರಾದಂತಹ ಕಡಪ ಮಾಳಿಯವರು ಗಿರೀಶ್ ಅವರು ಅದೇ ರೀತಿ ಎಲ್ಲ ಪ್ರಮುಖರು ಎಲ್ಲ ಜಿಲ್ಲೆಗಳಿಂದ ಪ್ರಮುಖರು ಈಗಾಗಲೇ ಇಲ್ಲಿ ಭಾಗವಹಿಸಿ ನಿರಂತರವಾಗಿ 2 ತಿಂಗಳುಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಈ ಸಮಾಜದ ಎಲ್ಲ ಪ್ರಮುಖರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಚಿದಾನಂದ ಐಹೊಳೆ ಸತ್ಯಂ ನ್ಯೂಸ್ ರಾಯಭಾಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ